ಇನ್ನು ಪುತ್ರನ ವಿಡಿಯೋ ವಿವಾದ ಸೃಷ್ಟಿಯಾಗ್ತಲೇ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರಂತೆ. ಆದರೆ ಫೋನ್ನಲ್ಲಿ ನಾನು ಮಾತನಾಡಿದ್ದೇನೆ ಅನ್ನೋದನ್ನ ಯತೀಂದ್ರ ಅಪ್ಪನಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಇಂತಹ ವಿಚಾರವನ್ನೆಲ್ಲ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರಾ, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಸಿ ಎಂ ಯತೀಂದ್ರರವರ ಮೇಲೆ ಹರಿಹಾಯ್ದಿದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತೊಂದು ಕಡೆ ವಿಡಿಯೋ ವಿಚಾರವಾಗಿ ಸಿ ಎಂ ವಿಪಕ್ಷಗಳಿಗೆ ಸವಾಲ್ ಹಾಕಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ. ಯತೀಂದ್ರ ಸಿ ಎಸ್ ಆರ್ ಫಂಡ್ ಬಗ್ಗೆ ಮಾತನಾಡಿದರೆ ಹೊರತು ವರ್ಗಾವಣೆ ಕುರಿತು ಅಲ್ಲ. ನಾನು ವರ್ಗಾವಣೆ ದಂಧೆ ಮಾಡಿರೋದನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಪಡಿತೀನಿ, ಕರೆಂಟ್ ಕದ್ದ ವಿಚಾರವನ್ನು ಮರೆಮಾಚುವುದಕ್ಕೆ ಕುಮಾರಸ್ವಾಮಿ ಈ ವಿಚಾರ ಕೆದಕಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಸಿದ್ದರಾಮಯ್ಯ ಬೆಂಬಲಕ್ಕೆ ಧಾವಿಸಿದ್ದಾರೆ. ಕ್ರಮವಾಗಿ ವಿದ್ಯುತ್ತನ್ನು ತಗೊಂಡು ಅವ್ರ ಮನೆ ದೀಪ ಬೆಳಗಿಸಿದ್ದಾರೆ, ಮನೆ ಬೆಳಗಿಸಿದ್ದಾರೆ ಅಲ್ವಾ? ಇಸ್ ನಾಟ್ ಎನ್ ಅಫೆನ್ಸ್. ಅದನ್ನು ಮುಚ್ಚಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಈಗ ಯತೀಂದ್ರ ನನ್ನ ಜೊತೆ ಮಾತಾಡಿದ, ನಾನು ಏನು ಹೇಳಿದೆ, ಅವರು ಈಸೆ ಚೇರ್ಮನ್ ಆಫ್ ದಿ ಎಂತ ಆಶ್ರಯ ಕಮಿಟಿ, ಕೆ ಡಿ ಪಿ ಮೆಂಬರ್ ಇದ್ದಾರೆ, ನಮ್ಮ ಕ್ಷೇತ್ರ ನೋಡ್ಕೊಳ್ತಾ ಇದ್ದಾರೆ, ಯಕ್ಷ ಮೇಲೆ ಬೇರೆ. ನಾನು ಸಿ ಆರ್ ಎಸ್ ಫಂಡ್ ಏನಾಯ್ತಪ್ಪ ಅಂತ ಕೇಳಿದೆ. ಅದಕ್ಕೆ ಮಾದೇವನಿಗೆ ಹೇಳಿದ್ದೀನಿ, ಲಿಸ್ಟ್ ಕೊಟ್ಟಿದ್ದೀನಿ ಮಾದೇವನ ಕೈನಲ್ಲಿ ಅಂತ ಹೇಳಿದೆ. ಅದು ಲಿಸ್ಟ್ ಟ್ರಾನ್ಸ್ಫರ್ ಲಿಸ್ಟಾ? ಆಶ್ರಯ ಕಮಿಟಿ ಚೇರ್ಮನ್ಗೆ ಬೇರೊಬ್ಬ ಎಮ್ ಎಲ್ ಎಗೆ ಕೆಲವು ಬೆನಿಫಿಷರಿನ ಸೆಲೆಕ್ಟ್ ಮಾಡೋಂಥ ಒಂದು ಅವಕಾಶ ಅವ್ರಿಗೆ ಇರ್ತದೆ. ಆ ಕೆಲಸ ಮಾಡಿದ್ದಾರೆ. ಎಲ್ಲ ಹೇಳಿದ್ದಾರೆ ಅಧಿಕಾರಿಗಳ ದಂಧೆ, ಎಲ್ಲ ಹೇಳಿದ್ದಾರೆ ಲಂಚ, ಯಾರು ಹೇಳಿದಾರಾ ಇಂಥ ಅಧಿಕಾರಿ ಇಂಥ ಪೋಸ್ಟಿಂಗ್ಸ್ ಅಂತ ಹೇಳಿದ್ದಾರಾ? ಸುಮ್ಮನೆ ಪ್ರಚಾರ ಮಾಡಿ ಲೀಡರ್ ಮಾಡ್ತಾರೆ, ಲೀಡರ್ ಮಾಡಲಿ ಬಿಡಿ, ನಮ್ಮ ಹುಡುಗನ ಲೀಡರ್ ಮಾಡಲಿ. ನೋಡಿ, ಆ ಮನುಷ್ಯನ ನೇಚರೇ ಅಲ್ಲ. ಏನೇ ಬಿಡ್ರಿ, ಅದು ಯಾವ ವಿಚಾರ ಹೇಳಿದ್ರು, ಎಲ್ಲಾಯ್ತು, ಅದು ಏನ್ ರಿಲೀವ್ ಆಯ್ತು, ನೀವು ಕಟ್ ಅಂಡ್ ಪೇಸೆಂಟ್ ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಟ್ ಅಂಡ್ ಪೇಸ್ಟ್ ಮಾಡ್ತಾರೆ, ಆ ಥರ ಎಲ್ಲೆಲ್ಲ ಆಗಿದೆ. ನಾನು ಮಾತಾಡಿದ ರೀತಿನೇ ಒಂದಿರುತ್ತೆ, ಅದನ್ನ ಇಂಟ್ರಿಪ್ಟ್ ಮಾಡತಕ್ಕಂಥದ್ದೇ ಬೇರೆ ಥರ ಇರುತ್ತೆ. ಅದನ್ನೆಲ್ಲ ನಾವು ತುಂಬ ಸೀರಿಯಸ್ ತಗೊಳ್ಳೋದಿಲ್ಲ. ಬಟ್ ನಾನು ಡಾಕ್ಟರ್ ಯತೀಂದ್ರ ಇಸ್ ಎ ನೈಸ್ ಪರ್ಸನ್, ಗುಡ್ ಬಿಹೇವ್, ಆ ಥರದ ನಡವಳಿಕೆ ಇಲ್ಲ. ನೋಡಿ, ಇಲ್ಲಿ ಕಾಂಟ್ರಡಿಕ್ಷನ್ನು. ಮೊದಲನೇದಾಗಿ ಅವರು ಸಿ ಎಸ್ ಆರ್ ಫಂಡ್ ಅದಕ್ಕೆ ಸಂಬಂಧಪಟ್ಟು ನನಗೆ ಲಿಸ್ಟನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರು ಅಂತ. ಆದರೆ ಆ ವಿಡಿಯೋವನ್ನು ನೋಡಿದಾಗ ಇದು ಸಿ ಎಸ್ ಆರ್ ಫಂಡಿಗೆ ಸಂಬಂಧಪಟ್ಟಂಥದ್ದು ಅಂತ ನೀವು ಹೇಳೋಕ್ಕಾಗಲ್ಲ, ನಮ್ಮ ಮನವರಿಕೆ ಆಗಲ್ಲ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಈಗ ಯಾಕಪ್ಪ ಹೀಗೆಲ್ಲ ಬಹಿರಂಗವಾಗಿ ಓಪನ್ ಸಭೆಯಲ್ಲೆಲ್ಲ ಯಾಕೆ ಮಾತಾಡ್ತೀಯ, ಇದು ಯಾಕೆ ಈ ಪ್ರಶ್ನೆ? ನೀವು ಸಿ ಎಸ್ ಆರ್ ಫಂಡ್ ಬಗ್ಗೆ ಮಾತಾಡಿದರೆ ಸಾರ್ವಜನಿಕ ಸಭೆಯಲ್ಲಿ ಮೈಕಲ್ಲೇ ಮಾತಾಡಲಿ ಬಿಡಿ, ಅದರಲ್ಲಿ ಏನು ಮುಚ್ಚುಮರೆ ಯಾಕೆ ಬೇಕು, ಅದ್ರ ಬಗ್ಗೆ ಯಾಕೆ ತರಾಟೆಗೆ ತೆಗೆದುಕೊಳ್ಬೇಕು, ಯಾಕೆ ಸಿಟ್ಟಾಗಬೇಕು? ಇನ್ನು ಮುಂದೆ ನೋಡಿ, ಡಿ ಸಿ ಎಂ ಮಾತಾಡಿದ್ದು, ಅವರೇನು ಹೇಳ್ತಾರೆ, ಅವರು ಆಶ್ರಯ ಕಮಿಟಿಯ ಚೇರ್ಮನ್ ಅಪ್ಪ, ಅವರು ಒಂದಿಷ್ಟು ಬೆನಿಫಿಷಿಯರೀಸನ್ನು ಲಿಸ್ಟ್ ಮಾಡಿ ಕೊಡುವ ಅಧಿಕಾರ ಅವ್ರಿಗಿರುತ್ತೆ ಅಂತ. ಈ ವರ್ಷನ್ ಬೇರೆ, ಇದು ಅಲ್ಲೂ ಕೂಡ ತಾಳಮೇಳ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ಇನ್ನು ಚಲುವರಾಯಸ್ವಾಮಿ ಹೇಳಿದಂಥ ಕಟ್ ಆ್ಯಂಡ್ ಪೇಸ್ಟು ಮತ್ತು ಅದು ಇತ್ಯಾದಿ ಇದಕ್ಕೆ ನಾವೇನು ತಲೆ ಕೊಡಬೇಕಾಗಿಲ್ಲ. ಇದು ಯಾವ ಕಟ್ ಆ್ಯಂಡ್ ಪೇಸ್ಟು ಇಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅವರು ಮಾತಾಡಿದ್ದು, ಇಬ್ಬರ ನಡುವೆ ನಡೆದಂಥ ಸಂಭಾಷಣೆ, ಏನೇನು ಹೇಳಿದ್ರು, ಇವರೇನು ಕೇಳಿದರು, ಅವರೇನು ಹೇಳಿದರು, ಅವೆಲ್ಲವೂ ಕೂಡ ಈಗ ಪಬ್ಲಿಕ್ ಡೊಮೈನಲ್ಲಿ ಇದೆ. ಅದೇನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಲ್ಲ. ಇನ್ನು ಅದು ಸಾಬೀತು ಮಾಡಿದರೆ ನಾನು ರಾಜೀನಾಮೆ ಕೊಡ್ತೀನಿ, ಯಾರು ಸಾಬೀತು ಮಾಡಬೇಕು, ಹೇಗೆ ಸಾಬೀತು ಮಾಡೋದು, ವಿಪಕ್ಷಗಳು ಎಂದಾದರೂ ತನಿಖೆಗೆ ಆದೇಶ ಮಾಡುವ ಅಧಿಕಾರ ಇದೆಯಾ, ಇತಿಹಾಸ ಇದೆಯಾ? ತನಿಖೆಗೆ ಆದೇಶ ಮಾಡೋರು ಯಾರು, ತನಿಖೆ ಮಾಡೋರು ಯಾರು ಆದೇಶ ಮಾಡಿದ್ರು ಕೂಡ, ಇವೆಲ್ಲವೂ ನಿಂತ್ಕೊಂಡಿದೆ. ಅಲ್ಲಿಗೆ ರಾಜೀನಾಮೆ ಪ್ರಶ್ನೆ ಬರೋದೇ ಇಲ್ಲ. ಅದು ಪ್ರೂವ್ ಆದರೆ ತಾನೇ ರಾಜೀನಾಮೆ ಕೊಡೋದು. ಮೊದಲನೇದಾಗಿ ತನಿಖೆ ಕೊಡಬೇಕು, ತನಿಖೆ ಕೊಟ್ಟರು ಯಾರು ತನಿಖೆ ಮಾಡಬೇಕು ಅನ್ನೋ ತೀರ್ಮಾನ ಆಗಬೇಕು. ಅದು ಯಾವುದೂ ಇಲ್ಲದೆ ರಾಜೀನಾಮೆ ಪ್ರಶ್ನೆ ಬರೋದೇ ಇಲ್ಲ. ಹಾಗಾಗಿ ಈ ಪಂಥಾಹ್ವಾನಕ್ಕೆ, ಈ ಚಾಲೆಂಜ್ಗೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ. ಎಸ್, ಹೌದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.